ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸದಾಶಿವ ಕಾಳಿ, ದೈಹಿಕ ಶಿಕ್ಷಣ ಶಿಕ್ಷಕರು. 8ನೇ ತರಗತಿ ತಾತ್ವಿಕ ವಿಭಾಗದಲ್ಲಿ ಬರ್ತಕ್ಕಂತಹ ಅಧ್ಯಾಯ 1ರ ದೈಹಿಕ ಶಿಕ್ಷಣದ ಪ್ರಯೋಜನಗಳು. ನಾವು ಹಾಕಿರುವ ಎಲ್ಲ ವಿಡಿಯೋಗಳು ಕಾಣಬೇಕು ತಾನೆ? ಹಾಗಿದ್ರೆ ಈಗಲೇ ಏನು ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇಲ್ಲಿ ದೈಹಿಕ ಶಿಕ್ಷಣದಿಂದ ಆಗತಕ್ಕಂಥ ಪ್ರಯೋಜನಗಳನ್ನು ನಾವು ತಿಳಿದುಕೊಳ್ಳೋಣ. ಹಾಗಿದ್ರೆ ಶಾಲಾ ಹಂತದಲ್ಲಿ ಶೈಕ್ಷಣಿಕ ಅಂಶಗಳು ಮಾನಸಿಕ ಅಭಿವೃದ್ಧಿಯನ್ನು ಸಾಧಿಸುವಲ್ಲಿ ಸಹಕಾರಿಯಾದರೆ ಕ್ರಮಬದ್ಧ ದೈಹಿಕ ಶಿಕ್ಷಣವು ಸಮರ್ಪಕ ಬೆಳವಣಿಗೆ ಹಾಗೂ ದೇಹ ದಾರ್ಢ್ಯತೆಯನ್ನು ಸಾಧಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತವ. ದೈಹಿಕ ಶಿಕ್ಷಣವು ಪ್ರಾಥಮಿಕ ಶಾಲಾ ಹಂತದಿಂದ ಹಿಡಿದು ಎಲ್ಲ ಹಂತಗಳಲ್ಲೂ ಸಹ ದೈಹಿಕ ಶಿಕ್ಷಣದ ಅವಿಭಾಜ್ಯ ಅಂಗವಾಗಿ ತನ್ನ ಒಂದು ಕಾರ್ಯವನ್ನು ಮಾಡ್ತಾ ಇದೆ. ವಿವಿಧ ಬಗೆ ಅಂದರೆ ಎಲ್ಲ ರೀತಿಯ ದೈಹಿಕ ಚಟುವಟಿಕೆಗಳಲ್ಲಿ ನಾವು ಭಾಗವಹಿಸುವುದರಿಂದ ಏನಪ್ಪ ಅಂದ್ರೆ ಆರೋಗ್ಯಕರ ಜೀವನ ಶೈಲಿಯನ್ನು ಮೂಲಭೂತ ತತ್ವಗಳನ್ನಾಗಿ ಅಳವಡಿಸಿಕೊಂಡು ನಾವೇನಪ್ಪ ಅಂದ್ರೆ ಈ ಒಂದು ಬದುಕಿನಲ್ಲಿ ನೆಮ್ಮದಿಯಾಗಿ ಬದುಕತಕ್ಕಂಥದ್ದು ಭವಿಷ್ಯದಲ್ಲಿ ಆರೋಗ್ಯವಂತ ತಿಳುವಳಿಕೆಯಿಂದ ಕೂಡಿರ್ತಕ್ಕಂತಹ ನಾಗರಿಕರನ್ನು ದೇಶಕ್ಕೆ ನಾವು ಕೊಡಬಹುದು. ಹಾಗಿದ್ರೆ ದೈಹಿಕ ಶಿಕ್ಷಣದ ಮುಖ್ಯ ಗುರಿ ಏನು? ಜೀವನದುದ್ದಕ್ಕೂ ಆರೋಗ್ಯಕರ ದೈಹಿಕ ಚಟುವಟಿಕೆಗಳನ್ನು ಅನುಭವಿಸಲು ಅಗತ್ಯ ಜ್ಞಾನ ಕೌಶಲ್ಯ ದಿಟ್ಟತನವುಳ್ಳ ದೈಹಿಕವಾಗಿ ಸುಶಿಕ್ಷಿತ ವ್ಯಕ್ತಿಗಳನ್ನು ರೂಪಿಸುವುದೇ ಈ ದೈಹಿಕ ಶಿಕ್ಷಣದ ಮುಖ್ಯ ಗುರಿ. ಇದರೊಂದಿಗೆ ಮನುಷ್ಯ ಏನು ಪಡ್ಕೊತಾನಪ್ಪ ಅಂದರೆ ಉತ್ತಮ ಆಹಾರ ಅಭ್ಯಾಸವನ್ನು ಪಡ್ಕೊಳ್ತಾನ. ಸಮರ್ಪಕ ದೈಹಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರಿಂದ ಆರೋಗ್ಯಕರ ಜೀವನ ಶೈಲಿಯಿಂದ ಸಂತೋಷವಾಗಿರ್ತಾನ. ಒಂದು ವೇಳೆ ಆತ ಭಾಗವಹಿಸ್ತಾ ಇಲ್ಲ ಅಂದರೆ ಆತ ಏನು ಅನುಭವಿಸ್ತಾನ? ಸ್ಥೂಲಕಾಯ ಸಂಬಂಧಿಸಿರ್ತಕ್ಕಂಥ ಕಾಯಿಲೆಗಳನ್ನು ಅನುಭವಿಸೋಕೆ ಸ್ಟಾರ್ಟ್ ಮಾಡ್ತಾನ. ಹಾಗಾದರೆ ಏನು, ಮನುಷ್ಯನಿಗೆ ಅವಶ್ಯಕತೆಗಿಂತ ಹೆಚ್ಚು ದೇಹ ವಿಪರೀತವಾಗಿ ಬೊಜ್ಜನ್ನು ಏನು ಮಾಡ್ತೈತಿ, ತಯಾರಿಸ್ತೈತಿ. ಇದರಿಂದ ಸಾಕಷ್ಟು ರೋಗಗಳಿಗೆ ನಾವು ತುತ್ತಾಗ್ತೀವಿ. ಅಷ್ಟೇ ಮಾತ್ರವಲ್ಲದೆ ಶಾಲಾ ಮಟ್ಟದಲ್ಲಿ ದೈಹಿಕ ಶಿಕ್ಷಣದಲ್ಲಿ ತೊಡಗಿಕೊಳ್ಳುವುದರಿಂದ ನಾವೆಲ್ಲ ಸರ್ವತೋಮುಖ ಬೆಳವಣಿಗೆ ಅಂತೀವಿ. ಅಂದರೆ ವಿವಿಧ ಪ್ರಕಾರದ ಚಲನೆಗಳು ದೈಹಿಕ ಚಟುವಟಿಕೆಗಳಿಂದ ಏನಕತೆ, ದೇಹಕ್ಕೆ ಸದೃಢತೆ ಸಿಗ್ತೈತಿ, ಬುದ್ಧಿಯು ವಿಕಾಸಗೊಳ್ತೈತಿ. ಕ್ರಮಬದ್ಧ ದೈಹಿಕ ಶಿಕ್ಷಣ ಒಂದೇನಪ್ಪ ಅಂದ್ರೆ ಚಟುವಟಿಕೆಯಲ್ಲಿ ತೊಡಗುವುದರಿಂದ ದೈಹಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ನಿರಂತರವಾಗಿ ಏನಪ್ಪ ಅಂದ್ರೆ ಈ ಒಂದು ಮಕ್ಕಳ ಒಂದು ಬೆಳವಣಿಗೆಯನ್ನು ನಾವು ಕಾಣ್ತೀವಿ. ಹಾಗಿದ್ರೆ ದೈಹಿಕ ಶಿಕ್ಷಣ ಎಷ್ಟೊಂದು ಪ್ರಯೋಜನ ಅಂತ ಗೊತ್ತಾಯ್ತಲ್ಲ. ಇದಕ್ಕಿಂತಲೂ ಇನ್ನು ಮುಂದುವರೆದ ಭಾಗ ಏನಪ್ಪ ಅಂದ್ರೆ ದೈಹಿಕ ಶಿಕ್ಷಣದಿಂದ ಪ್ರಯೋಜನ ಏನದವ ಅನ್ನತಕ್ಕಂಥದ್ರ ಮುಖ್ಯ ಅಂಶಗಳನ್ನು ತಿಳಿತಾ ಹೋಗೋಣ ಒಂದೊಂದಾಗಿ. ಅದಕ್ಕಿಂತಲೂ ಪೂರ್ವದಲ್ಲಿ ನಾವು ದೈಹಿಕ ಶಿಕ್ಷಣಕ್ಕೆ ಸಂಬಂಧಿಸಿರತಕ್ಕಂಥ ವಿಷಯ ತಿಳಿದುಕೊಳ್ಳೋದಾದರೆ ಶರೀರದ ಮೇಲೆ ನಮಗೆ ಪ್ರೀತಿ ಇದೆ ತಾನೇ? ಹಾಗಾದರೆ ಪ್ರತಿನಿತ್ಯ ಆಸನವನ್ನು ಮಾಡೋಣ. ಉಸಿರಿನ ಮೇಲೆ ಪ್ರೀತಿ ಇದೆ ತಾನೇ? ಪ್ರಾಣಾಯಾಮವನ್ನು ಮಾಡೋಣ. ಆತ್ಮದ ಮೇಲೆ ಪ್ರೀತಿಯಂತೂ ಖಂಡಿತ ಇದೆ ತಾನೇ? ಧ್ಯಾನವನ್ನು ಮಾಡೋಣ. ಹಾಗಾದರೆ ದೇಹವನ್ನು ಗಟ್ಟಿಗೊಳಿಸೋಣ. ದೇಹದ ಮೇಲೆ ನಿಮಗೆ ಅನನ್ಯವಾಗಿರ್ತಕ್ಕಂಥ ಪ್ರೀತಿ ಇದೆ ತಾನೆ? ಹಾಗಿದ್ರೆ ಪ್ರತಿನಿತ್ಯ ವ್ಯಾಯಾಮವನ್ನು ಮಾಡೋಣ. ದೈಹಿಕ ಶಿಕ್ಷಣದ ಎಲ್ಲ ಚಟುವಟಿಕೆಗಳನ್ನು ಮಾಡ್ತಾ ಸದೃಢವಾಗಿರೋಣ. ದೈಹಿಕ ದಾರ್ಢ್ಯತೆ ಹೆಚ್ಚುತ್ತದೆ. ದೈಹಿಕ ಶಿಕ್ಷಣದಲ್ಲಿ ಬರ್ತಕ್ಕಂಥ ಒಂದು ಪ್ರಯೋಜನ ಏನಪ್ಪ ಅಂದ್ರೆ ದೈಹಿಕ ದಾರ್ಢ್ಯತೆ ಹೆಚ್ಚಾಗ್ತೈತಿ. ಹೆಂಗ? ದೈಹಿಕ ಶಿಕ್ಷಣದ ಚಟುವಟಿಕೆಗಳಲ್ಲಿ ತೊಡಗುವುದರಿಂದ ಕಷ್ಟ ಸಹಿಷ್ಣುತೆ ಹೆಚ್ಚಾಗ್ತೈತಿ. ಕಷ್ಟ ಸಹಿಷ್ಣುತೆ ಅಂದರೆ ಹೆಚ್ಚಿನ ಸಮಯದವರೆಗೆ ಸುದೀರ್ಘವಾಗಿ ಯಾವುದೇ ಆಯಾಸವಿಲ್ಲದೆ ನಾವು ವ್ಯಾಯಾಮವನ್ನು ಮಾಡ್ಬೋದು. ಈಗ ನೋಡ್ರಿ, ಒಂದು 10,000 ಮೀಟರನ್ನು ರನ್ನಿಂಗ್ ಓಡ್ತೀವಿ, 5,000 ಮೀಟರನ್ನು ಓಡ್ತೀವಿ, ಮ್ಯಾರಥಾನ್ ಓಡ್ತೀವಿ. ಹೆಚ್ಚು ಸಮಯದವರೆಗೆ ಕಷ್ಟವನ್ನು ತಡೆದುಕೊಳ್ಳುವಂಥ ಶಕ್ತಿಯನ್ನು ಇರ್ತೈತಿ. ಇದು ಸ್ನಾಯುಗಳ ಬಲ. ಇಲ್ಲಿ ಏನಾಗೈತಿ, ಪ್ರತಿನಿತ್ಯ ವ್ಯಾಯಾಮ ಮಾಡೋದ್ರಿಂದ ನಾವು ನೋಡ್ರಿ ಸ್ಟೆಪ್ಪಿಂಗ್ ಮಾಡ್ತಾ ಇರ್ತೀವಿ, ಇವು ಎತ್ತುವ ವೇಟ್ ಲಿಫ್ಟಿಂಗ್ ಗೊತ್ತಲ್ಲ ಎತ್ತಾ ಇರ್ತೀವಿ,
ದಂಡು ಬೈಠಕ್ಕೆ ಡಿಪ್ಸ್ ಹೊಡಿತಾ ಇರ್ತೀವಿ. ಇದರಿಂದ ಏನಕ್ಕತಿ? ಸ್ನಾಯುಗಳಲ್ಲಿ ಬಲ ಹೆಚ್ಚಾಕೈತಿ. ಅದೇ ರೀತಿಯಾಗಿ ಮೈಮಣಿತ, ಮೈಮಣಿತ ಹೆಂಗೆ ಎಕ್ಕತಿ? ಇಲ್ಲಿ ಸ್ಟ್ರೆಚಿಂಗ್ ಎಕ್ಸಸೈಸ್ ಅಂತೀವಿ ನಾವು. ಪ್ರತಿನಿತ್ಯ ಉದ್ದೇಶಪೂರ್ವಕವಾಗಿ ಸ್ಟ್ರೆಚಿಂಗ್ ಮಾಡ್ತಾ ಇರ್ತೀವಿ. ಅಲ್ಲಿ ಏನಕ್ಕತಿ? ನಮ್ಮ ಸ್ನಾಯುಗಳು ಹಿಗ್ತವ. ಇದು ಯಾಕೆ ಅವಶ್ಯಕತೆ ಇದೆ? ಒಂದು ಆಟವನ್ನು ಆಡಬೇಕಾದ್ರೆ ನಮಗೇನಪ್ಪ ಅಂದ್ರೆ ಸ್ನಾಯುಗಳು ಮಸಲ್ಸ್ ಅಷ್ಟೇ ಮುಖ್ಯ ಆಗ್ತವ. ಅದಕ್ಕಾಗಿ ಅವೇನಪ್ಪ ಅಂದ್ರೆ ಎಲ್ಲಾನು ಸಹ ಸರಿಯಾದ ರೀತಿಯಲ್ಲಿ ಆಟಕ್ಕೆ ಹೊಂದಾಣಿಕೆ ಕೊಡಬೇಕಾದ್ರೆ ಆ ಒಂದು ಸನ್ನಿವೇಶ ತಕ್ಕಂತೆ ಆಡಬೇಕಾದ್ರೆ ಮೈಮಣಿತ ಅವಶ್ಯಕವಾಗಿರ್ತೈತಿ. ಅದೇ ರೀತಿಯಾಗಿ ಇನ್ನೊಂದು ಇಲ್ಲಿ ದೇಹ ಸಂಯೋಜನೆ ಕೋಆರ್ಡಿನೇಷನ್ ಅಂತೀವಿ ನಾವು. ಕೋಆರ್ಡಿನೇಷನ್ ಅಂದ್ರೆ ಏನು? ಹೊಂದಾಣಿಕೆ. ಏನು ಹೊಂದಾಣಿಕೆ ಇರಬೇಕು? ಕೈಯ ಕಾಲು ಕಣ್ಣು ಇವು ಎಲ್ಲಾನು ಸಹ ದೇಹದ ಭಾಗ ಏನಪ್ಪ ಅಂದ್ರೆ ಅಂಗಾಂಗಗಳು ಹೊಂದಾಣಿಕೆಯಲ್ಲಿ ಇರಬೇಕು. ಒಂದು ಬಾಲ್ ಬರ್ತಾ ಇರತ್ತ, ಅದನ್ನು ಕಣ್ಣು ನೋಡ್ತಾ ಇರಬೇಕು. ಕೈ ಆಡೋದಕ್ಕೆ ವಾಲಿಬಾಲ್ ನೋಡ್ರಿ ಆಡ್ತಾ ಇರ್ತೀರಿ, ಕೈ ಆಡಿ ಏನಪ್ಪ ಅಂದ್ರೆ ಕೈಯ ನೆಕ್ಸ್ಟ್ ಏನು ಮಾಡ್ತೈತಿ? ಮುಂದೆ ಹೋಗ್ತಾ ಇರತ್ತ. ಎರಡು ಕೈಗಳನ್ನು ಕೂಡಿಸ್ತೀವಿ, ಅದೇ ರೀತಿ ಕಾಲು ಬೆಂಡಾಕೈತಿ. ಇವೆಲ್ಲಾನು ಸಹ ಏನಾಗ್ತಾವ ಅಂದ್ರೆ ಆ ಒಂದು ಕೋಆರ್ಡಿನೇಷನ್ ಇದ್ರೆ ಮಾತ್ರ ಸಾಧ್ಯ ಆಕೈತಿ. ಇದು ಎಲ್ಲಿಂದ ಸಿಗ್ತೈತಿ? ದೈಹಿಕ ಶಿಕ್ಷಣದಿಂದ ಸಿಗತಕ್ಕಂತಹ ಒಂದು ಪ್ರಯೋಜನ. ಎರಡನೇದಾಗಿ ನೋಡೋದಾದ್ರೆ ದೀರ್ಘಕಾಲಿಕ ಆರೋಗ್ಯದ ಲಾಭಗಳು. ದೈಹಿಕ ಶಿಕ್ಷಣದ ಪ್ರಯೋಜನಗಳಲ್ಲಿ ಇದು ಸಹ ಒಂದು ನಮಗೇನಪ್ಪ ಅಂದ್ರೆ ಅತಿ ಉತ್ತಮವಾಗಿರ್ತಕ್ಕಂಥ ಪ್ರಯೋಜನ ಆಕೈತಿ. ಏನಿದು? ಶರೀರದಲ್ಲಿ ಸಮ ಪ್ರಮಾಣದ ಬೊಜ್ಜನ್ನು ಕಾಯ್ದುಕೊಳ್ತೀವಿ. ಸ್ಥೂಲಕಾಯ ಅಂತ ಬರುತ್ತೆ. ಸ್ಥೂಲಕಾಯ ಅಂದ್ರೆ ನಾವು ಬೊಜ್ಜನ್ನು ಬೆಳೆಸ್ಕೊತೀವಿ ನೋಡ್ರಿ, ಹೊಟ್ಟೆ ಎಷ್ಟು ಬಂದೈತೆಪ್ಪ ಅಂತಿರ್ತೀವಿ, ಈ ಎಷ್ಟು ಮರ ಪ್ಯಾಟಿದ್ವು ಅಂತಿರ್ತೀವಿ ಗೊತ್ತಲ್ಲ. ಇದು ಸ್ಥೂಲಕಾಯ ಅಂದರೆ ದೇಹ ಆ ಒಂದು ತನ್ನ ಸ್ಥಿತಿಯನ್ನು ಬಿಟ್ಟು ವಿಪರೀತವಾಗಿ ಹೆಚ್ಚಾದ ದೇಹದ ಕೊಬ್ಬಿನಂಶ ಅದು. ಇದನ್ನು ಸಹ ಪ್ರತಿನಿತ್ಯ ವ್ಯಾಯಾಮ ಮಾಡೋದ್ರಿಂದ ಇದು ಸಹ ಕಂಟ್ರೋಲಿಗೆ ಬರುತ್ತೆ. ಇಲ್ಲಿ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡ್ತೀವಿ ನಾವು. ಹಂಗಾದ್ರೆ ಏನು ಬಿ ಪಿ? ಏನು ಬಿ ಪಿ ರೀ, ಭಾಳ ಆಗೈತ್ರಿ ಬಿ ಪಿ ಇತ್ತೀಚೆಗೆ, ಭಾಳ ಬ್ಲಡ್ ಪ್ರೆಷರ್ ಆಗೈತ್ರಿ, ಒತ್ತಡ ಆಗಕತ್ತೈತಿ ಅಂತಿರ್ತಾರಲ್ಲ, ಇದು ಸಹ ವ್ಯಾಯಾಮ ಮಾಡೋದ್ರಿಂದ ನಿಯಂತ್ರಣಕ್ಕೆ ಬರ್ತೈತಿ. ನಂತರ ಏನಕ್ಕೈತಿ? ಅಧಿಕ ಕೊಲೆಸ್ಟ್ರಾಲ್ ಇದು ಹೆಚ್ಚಾಕೈತಿ. ಇಲ್ಲಿ ಹೆಚ್ಚಾಯ್ತರೆ ಏನಕ್ಕತಿ? ದೇಹದಲ್ಲಿ ರಕ್ತದ ನಳಿಕೆಗಳು ಬಂದಾಗ್ತಾವ. ನಂತರ ಏನಾಗಕತ್ತೈತಿ? ಸಕ್ಕರೆ ಕಾಯಿಲೆವಾಗಿತ್ರಿ. ನಂತರ ಏನಾಯ್ತು? ಹೃದಯ ಸಂಬಂಧಿತ ರೋಗಗಳು ಉತ್ಪತ್ತಿ ಆಗಕತ್ತೇವ್ರಿ. ಇತ್ತೀಚೆಗೆ ಭಾಳ ಹಾರ್ಟ್ ಅಟ್ಯಾಕ್ ಆಗತ್ತೇವ್ರಿ, ಶುಗರ್ ರೀ, ಎಲ್ಲ ಐತಿ ಮನೆಯಲ್ಲಿ, ಎಲ್ಲ ಇದ್ದು ತಿನ್ನೋದಕ್ಕೆ ಏನೂ ಸಾಧ್ಯ ಆಗ್ತಾ ಇಲ್ಲ. ಹಾಗಾದರೆ ಇದಕ್ಕೆ ನೀವು ಮಾಡಿರ್ತಕ್ಕಂಥ ತಪ್ಪ ಏನು? ನೀವು ಪ್ರತಿನಿತ್ಯ ವ್ಯಾಯಾಮವನ್ನು ಮಾಡ್ತಾ ಇಲ್ಲ. ನೀವು ವ್ಯಾಯಾಮವನ್ನು ಮಾಡಿದ್ದಾದರೆ ಏನಾಕೈತಿ? ನಿಮ್ಗೆ ದೀರ್ಘಕಾಲಕ ಆರೋಗ್ಯವಾಗಿ ಸಂತೋಷವಾಗಿ ಬದುಕಬಹುದು. ಮೂರನೇದಾಗಿ ಮಾನಸಿಕ ಅಭಿವೃದ್ಧಿಗೆ ಸಹಾಯಕಾರಿ ಆಗ್ತೈತಿ. ದೈಹಿಕ ಶಿಕ್ಷಣ ಹೆಂಗೆ ಸಹಕಾರಿ ಆಗ್ತೈತಿ? ಇಲ್ಲಿ ಲಭ್ಯವಾಗುವ ಅನುಭವಗಳದಾವಲ್ಲ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಅಂದ್ರೆ ಅವರ ಮಾನಸಿಕ ಅಭಿವೃದ್ಧಿಗೆ ಪೂರಕವಾಗಿರ್ತಾವ. ಕ್ರೀಡೆಗಳು, ಆಟೋಟಗಳು ಮತ್ತು ಇತರೆ ಕ್ರೀಡೆಗೆ ಸಂಬಂಧಿಸಿರ್ತಕ್ಕಂಥ ಚಟುವಟಿಕೆಗಳು ಇವೇನು ಮಾಡ್ತಾವಂದ್ರೆ ಉದ್ವೇಗ, ಖಿನ್ನತೆಗಳಂತಹ ಮಾನಸಿಕ ಸಮಸ್ಯೆಗಳನ್ನು ದೂರ ಇಡ್ತಾವ. ಇಲ್ಲಿ ದೈಹಿಕ ಶಿಕ್ಷಣ ಕಾರ್ಯಕ್ರಮಗಳೇ ನಡೀತಾ ಇರ್ತಾವಲ್ಲ ಅಲ್ಲಿ ಭಾಗವಹಿಸುವುದರಿಂದ ಮಾನಸಿಕ ಸುಸ್ಥಿತಿಯನ್ನು ನಾವು ಕಾಪಾಡಿಕೊಳ್ಳಬಹುದು ಸುಲಭವಾಗಿಲ್ಲಿ. ಅದು ಹೇಗೆ? ಅಲ್ಲಿ ಏನಕ್ಕೈತಿ? ಆಟಗಳು ನಡೆದಿರ್ತಾವ. ಕೆಲವೊಂದು ಮಕ್ಕಳು ಆಡ್ತಕ್ಕಂಥ ಕೌಶಲ್ಯಗಳನ್ನು ನೋಡ್ತಿರ್ತೀವಿ, ಅವರು ಎಂತೆಂಥ ಕೌಶಲ್ಯ ಬಳಸ್ತಾರೆ ಅದನ್ನು ನೋಡಿ ಖುಷಿ ಪಡ್ತೀವಿ, ಚಪ್ಪಾಳೆ ಹೊಡಿತೀವಿ, ಸಂತೋಷ ಪಡ್ತೀವಿ, ಕೂಗಾಡ್ತೀವಿ. ಇದರಿಂದ ನಾವೇನಪ್ಪ ಅಂದ್ರೆ ಮಾನಸಿಕವಾಗಿ ನಮ್ಮ ಅಭಿವೃದ್ಧಿಯನ್ನು ಹೊಂದುವುದಕ್ಕೆ ಸಹಕಾರಿ ಆಗ್ತದೆ. ಇದು ಸಹ ಏನಪ್ಪ ಅಂದ್ರೆ ದೈಹಿಕ ಶಿಕ್ಷಣದ ಪ್ರಯೋಜನಗಳಲ್ಲಿ ಒಂದು. ಬೌದ್ಧಿಕ ಬೆಳವಣಿಗೆ ಪೂರಕವಾಗುತ್ತದೆ. ಇಲ್ಲಿ ಬೌದ್ಧಿಕ ಬೆಳವಣಿಗೆಗೆ ಪೂರಕ ಅಂದರೆ ಸಹಾಯವಾಗುತ್ತದೆ. ಇಲ್ಲಿ ಬುದ್ಧಿಶಕ್ತಿ ಹೆಚ್ಚಾಕತಿ, ಆಲೋಚನಾ ಶಕ್ತಿ ತೀಕ್ಷ್ಣಗೊಳ್ತೈತಿ. ಏನು ಶಾರ್ಪ್ ಅದಾನಪ್ಪ ಅಂತಿರ್ತೀವಿ ಗೊತ್ತೈತಿ. ಇದು ಎಲ್ಲಿ ಸಿಗ್ತಿ? ಕ್ರೀಡೆಯಿಂದ ಸಿಗ್ತೈತಿ. ಅನುಭವ ಹೆಚ್ಚಾಕೈತಿ. ಅಲ್ಲಿ ತರಬೇತಿಯಲ್ಲಿ ಇರ್ತೀವಲ್ಲ ಅಲ್ಲಿ ಏಕಾಗ್ರತೆ, ಅದರಿಂದ ಏಕಾಗ್ರತೆ ಹೆಚ್ಚಾಕೈತಿ. ನಾವು ಶೈಕ್ಷಣಿಕ ಸಾಧನೆ ಮಾಡಬೇಕಾದರೂ ಸಹ ಈ ದಿನನಿತ್ಯ ಚಟುವಟಿಕೆಗಳಲ್ಲಿ ತೊಡಗುವುದರಿಂದ ನಮ್ಮ ಸಾಧನೆ ಉತ್ತಮಗೊಳ್ತೈತಿ. ಸಮಸ್ಯೆ ಬಗೆಹರಿಸುವ ಕೌಶಲ್ಯಗಳದಾವಲ್ಲ ಟೆಕ್ನಿಕ್ಸ್, ಅವು ಪ್ರಬಲವಾಗ್ತಾವ. ವಿದ್ಯಾರ್ಥಿಗಳು ಬೇರೆ ಚಟುವಟಿಕೆಗಳನ್ನು ಕಲಿಬೇಕಾದ್ರೆ ಇದು ಅವರನ್ನು ಸಿದ್ಧರನ್ನುಗೊಳಿಸ್ತೈತಿ. ಸ್ವಯಂ ಅಭಿವ್ಯಕ್ತಿ ಅಂದರೆ ತನ್ನನ್ನು ತಾ ತಿಳಿಸ್ಕೊಳ್ಳೋದಕ್ಕೆ, ತಿಳಿದುಕೊಳ್ಳೋದಕ್ಕೆ, ತನ್ನ ಅಭಿಪ್ರಾಯವನ್ನು ಹಂಚಿಕೊಳ್ಳೋದಕ್ಕೆ ಯಾವತ್ತೂ ಸಹ ಕೊರತೆ ಉಂಟು ಮಾಡುವುದಿಲ್ಲ. ಇದು
ಯಾಕೇಳ್ರಿ, ಎಕ್ಸಾಂಪಲ್ ಕ್ರಿಕೆಟಲ್ಲಿ ನೋಡ್ತಾ ಇರ್ತೀರಿ, ಕಮೆಂಟ್ರಿನ ಮಾಡ್ತಿರ್ತಾರ, ಅವ್ರ ಜೊತೆಗೆ ಅವ್ರು ತಮ್ಮ ಒಪಿನಿಯನ್ ಹೇಳ್ತಿರ್ತಾರ. ಇದು ದೈಹಿಕ ಶಿಕ್ಷಣದಿಂದ ಸಿಗತಕ್ಕಂತಹ ಪ್ರಯೋಜನೆ. ಸಮಾಜದಲ್ಲಿ ಹೊಂದಿಕೊಳ್ಳುವ ಮನೋಭಾವ ಬೆಳೆಯುತ್ತದೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ಸಮಾಜದಲ್ಲಿ ಹೊಂದಿಕೊಳ್ತಕ್ಕಂಥ ಮನೋಭಾವನೆಯನ್ನು ಬೆಳೆಸ್ತೈತಿ ಇದು. ಇಲ್ಲಿ ಪ್ರತಿನಿತ್ಯ ವಿದ್ಯಾರ್ಥಿ ಚಟುವಟಿಕೆಯನ್ನು ತೊಡಗಿಸಿಕೊಳ್ಳೋದ್ರಿಂದ ಆರೋಗ್ಯಕರವಾಗಿ ಎಲ್ಲರೊಂದಿಗೆ ಬೆರೆಯುವಂಥ ಕೆಲಸವನ್ನು ಮಾಡಿಸ್ತೈತಿದು. ಇಲ್ಲಿ ಒಬ್ಬರಿಗೊಬ್ಬರಿಗೆ ಸಹಕಾರ ಮಾಡ್ತಕ್ಕಂಥ ಭಾವನೆಯನ್ನು ಮೂಡಿಸ್ತೈತಿ. ಗುಂಪು ಚಟುವಟಿಕೆಗಳಲ್ಲಿ ತೊಡಗಿಸುವಂಥ ಅವಕಾಶವನ್ನು ಸೃಷ್ಟಿ ಮಾಡಿಕೊಡ್ತೈತಿ. ಉತ್ತಮ ನಡತೆ ಬೆಳೆಸಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದ್ರೆ ಒಂದು ಒಳ್ಳೆಯ ಪರಿಸರವನ್ನು ಹುಟ್ಟಾಗ್ತೈತಿ. ಇಲ್ಲಿ ನೋಡ್ರಿ, ಒಬ್ಬರಿಗೊಬ್ಬರು ಸಹಾಯಕಾರ ಗೊತ್ತೈತಿ. ಈಗ ಆಟ ಆಡ್ತಿರ್ತೀರಿ, ಒಬ್ಬರಿಗೆ ಅವ ಪಟ್ಟಣ ಒಂದು ಆಟದಲ್ಲಿ ನಿಕ್ಯಾಪ್ ಬೇಕಾಗ್ತೈತಿ. ಏ ತಗೋರೋ ದೋಸ್ತ್ ನಂದೈತಿ, ಒಬ್ಬರಿಗೆ ಯಾವುದೋ ಟಿ ಶರ್ಟ್ ಅಕಸ್ಮಿಕ ಡ್ಯಾಮೇಜ್ ಆಗತಿ. ಏ ದೋಸ್ತ ತಗೋರೋ ಪಣ್ಣ ಅಂತ ಹಾಕೊಂಡಾಡು. ಈಗ ನೋಡ್ರಿ ಎಂಥ ಸಹಕಾರ ಬೆಳೆಸ್ತೈತಿ. ಗುಂಪಿನ ಎಲ್ಲರೊಂದಿಗೆ ಸಂತೋಷವಾಗಿ ಬರೀತಕ್ಕಂಥ ಅವಕಾಶ ನೀಡ್ತೈತಿ. ಹೌದಲ್ಲ, ಈ ರೀತಿಯಾಗಿ ಒಂದು ಒಳ್ಳೆಯ ಆಲೋಚನೆ ಒಳ್ಳೆಯ ಸಂಸ್ಕಾರವನ್ನು ನೀಡ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಅದು ಕ್ರೀಡೆ. ಆರೋಗ್ಯಕರ ಕ್ರಿಯಾಶೀಲ ಮತ್ತು ಶಿಸ್ತುಬದ್ಧ ಜೀವನ ಶೈಲಿಗೆ ಮಾರ್ಗದರ್ಶನ ಆಕೈತಿ. ಚಿಕ್ಕ ವಯಸ್ಸಿನಲ್ಲಿ ನಾವೇನು ಮಾಡ್ತೀವಿ, ರೂಢಿಸಿಕೊಂಡಿರುವಂತಹ ಆರೋಗ್ಯಕರ ಹಾಗೂ ಕ್ರಿಯಾಶೀಲ ಜೀವನ ಕ್ರಮಗಳು ಏನಪ್ಪ ಅಂದ್ರೆ ವಿದ್ಯಾರ್ಥಿಯ ಜೀವನದಲ್ಲಿ ಮುಂದುವರಿತಾವ. ಇದರಿಂದಾಗಿ ಒಬ್ಬ ಉತ್ತಮ ಆರೋಗ್ಯವಂತ ನಾಗರಿಕನಾಗಿ ನಿರ್ಮಾಣವಾಗುವುದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಶಯನೆ ಪಡುವ ಅವಶ್ಯಕತೆ ಇಲ್ಲ. ಕ್ರೀಡೆಗಳು ಆಟೋಟಗಳು ಅಂದರೆ ಬೇರೆ ಎಲ್ಲ ರೀತಿಯಾಗಿರ್ತಕ್ಕಂಥ ಎಲ್ಲ ಆಟಗಳು ಜೀವನದ ಅವಿಭಾಜ್ಯ ಅಂಗವಾಗಿ ಬಿಡ್ತಾವ. ಅದರ ಜೊತೆಗೆ ಸ್ವಯಂ ಪ್ರೇರಿತ ಶಿಸ್ತಿನ ಜೀವನವನ್ನು ನಡೆಸಿಕೊಂಡು ಹೋಗಲು ಆತನಿಗೆ ತಳಹದಿ ಅಂದರೆ ಅಡಿಪಾಯ ಬೇಸಾಗಿ ನಿಲ್ಲುತ್ತದೆ ಇದು. ಅದಕ್ಕಾಗಿ ಆರೋಗ್ಯಕರ ಕ್ರಿಯಾಶೀಲ ಶಿಸ್ತುಬದ್ಧ ಜೀವನ ಶೈಲಿಗೆ ದೈಹಿಕ ಶಿಕ್ಷಣ ಭಾಳ ಏನಪ್ಪ ಅಂದ್ರೆ ಪ್ರಯೋಜನಕೈತಿ. ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥ ಮನೋಭಾವನೆಯನ್ನು ಶಕ್ತಿಯನ್ನು ಈ ಒಂದು ದೈಹಿಕ ಶಿಕ್ಷಣ ಬೆಳೆಸ್ತೈತಿ ಅನ್ನತಕ್ಕಂಥದ್ದನ್ನು ನಾವು ಕಾಣಬೇಕಿಲ್ಲಿ. ಕ್ರೀಡಾ ಮನೋಭಾವನೆಯನ್ನು ಕಲಿಸುತ್ತದೆ. ಆಟೋಟಗಳಲ್ಲಿ ನೀವೇನು ಮಾಡ್ತೀವಿ, ಸೋಲು ಗೆಲುವುಗಳನ್ನು ಸಮನಾಗಿ ಹಂಚಿಕೊಳ್ತಕ್ಕಂಥ ಭಾವನೆಯನ್ನು ಇದು ಬೆಳೆಸ್ತೈತಿ. ನಾವು ಕೇಳ್ತೀವಲ್ಲ, ಸೋಲೆ ಗೆಲುವಿನ ಮೆಟ್ಟಿಲು ಅನ್ನತಕ್ಕಂಥದ್ದನ್ನು ನಾವು ಇಲ್ಲಿ ಕಲಿತೀವಿ. ಸುಖ ದುಃಖಗಳನ್ನು ಜೀವನದುದ್ದಕ್ಕೂ ಹೇಗೆ ಸಮಪಾಲಾಗಿ ಹಂಚಿಕೊಳ್ಳಬೇಕನ್ನತಕ್ಕಂಥದ್ದನ್ನು ಈ ಕ್ರೀಡೆಯಿಂದ ಕಲಿತೀವಿ. ನಾಯಕತ್ವ ಗುಣಗಳನ್ನು ಇಲ್ಲಿ ಕಲಿತೀವಿ. ನೈತಿಕತೆ ಮತ್ತು ಹೊಣೆಗಾರಿಕೆಗಳಂಥ ಗುಣಗಳು ಕಲಿತೀವಿ. ಇಲ್ಲಿ ರೀತಿ ನೀತಿಯನ್ನು ಕಲಿತೀವಿ. ಯಾವುದೇ ಜವಾಬ್ದಾರಿಗಳನ್ನು ನಿಭಾಯಿಸ್ತಕ್ಕಂತಹ ಶಕ್ತಿಯನ್ನು ನಾವಿಲ್ಲಿ ಕಲಿತೀವಿ. ಅನಾವಶ್ಯಕ ಮಾನಸಿಕ ಒತ್ತಡಗಳನ್ನು ದೂರವಿಡಲು ಸಹಕರಿಸುತ್ತದೆ. ಇಲ್ಲಿ ಪ್ರೌಢ ವ್ಯವಸ್ಥೆಯಲ್ಲಿರುವ ವಿದ್ಯಾರ್ಥಿಗಳೇನಪ್ಪ ಅಂದ್ರೆ ತಮ್ಮ ಅನಾವಶ್ಯಕ ಮಾನಸಿಕ ಒತ್ತಡಗಳಿಂದ ಹೊರಬರ್ತಾರ. ಹೆಂಗೆ ಹೊರಬರ್ತಾರ, ಪ್ರೌಢ ವ್ಯವಸ್ಥೆಯಲ್ಲಿ ನೋಡ್ರಿ ಸಾಕಷ್ಟು ಮಾನಸಿಕ ಒತ್ತಡಗಳನ್ನ ಹಾಕೊಂಡಿರ್ತಾರ. ಇಲ್ಲಿ ಆಟಗಳಲ್ಲಿ ಭಾಗವಹಿಸಿ ಎಲ್ಲರ ಜೊತೆಗೆ ಸಂತೋಷವಾಗಿ ಲವಲವಿಕೆಯಿಂದ ಭಾಗವಹಿಸ್ತಾರ. ಇನ್ನೊಂದು ಏನಕ್ಕಂತಂದ್ರೆ ಇಲ್ಲಿ ಭಾಗವಹಿಸುವುದರಿಂದ ಕ್ರಮೇಣವಾಗಿ ಅವರಲ್ಲಿ ಒತ್ತಡಗಳು ಸಹ ಇದ್ದರೂ ಸಹ ಅದೇನಾಗೈತಿ ಕಡಿಮೆ ಆಗ್ತೈತಿ. ಇನ್ನು ಇಲ್ಲಿ ಕ್ರೀಡೆಯಲ್ಲಿರ್ತಕ್ಕಂತಹ ರೋಮಾಂಚನವಾಗಿರ್ತಕ್ಕಂಥ ಕ್ಷಣಗಳನ್ನು ನೋಡ್ತಾ ಏನಪ್ಪ ಅಂದ್ರೆ ಸಂತೋಷವಾಗಿರ್ತಕ್ಕಂಥ ಉಲ್ಲಾಸಮಯ ಜೀವನವನ್ನು ಸಾಗಿಸೋದಕ್ಕೆ ಸಹಕಾರ ಆಗ್ತೈತಿ. ಇಲ್ಲಿ ನಾವು ಕ್ರಿಕೆಟಲ್ಲಿ ನೋಡ್ತಾ ಇರ್ತೀವಿ ಟಿ ವಿಯಲ್ಲಿ, ಬಸ್ ಸಿಕ್ಸ್ ಹೊಡೆದು ಬಿಡ್ತಾನೆ, ಸುಮ್ಮನೆ ಕೂತಿರ್ತೀವಿ, ಕೈಯಲ್ಲಿ ಏನೋ ಒಂದು ವಸ್ತು ಇರ್ತದೆ ಅಂತ ಒಂದು ಎಷ್ಟು ಸೌಂಡ್ ಬೇಕು ಅಷ್ಟು ಜೋರಾಗಿ ನಮ್ಗೆ ಹೆಂಗೆ ಬೇಕು ಅಷ್ಟು ಸಂತೋಷವಾಗಿ ಒಂದು ಟಿ ವಿಯಲ್ಲಿ ನೋಡಿ ಎಷ್ಟೊಂದು ಸಂತೋಷ ಪಡ್ತೀವಿ ಅಂದ್ರೆ ಇನ್ನು ನಿಜ ಒಂದು ಬದುಕಿನಲ್ಲಿ ಆಟವನ್ನು ನಾವೇ ಆಡ್ತಿದ್ರೆ ಎಷ್ಟು ಸಂತೋಷವನ್ನು ಪಡ್ತೀವಿ ಅನ್ನೋದನ್ನು ನಾವಿಲ್ಲಿ ಕಾಣ್ತೀವಿ. ಯಾಕಂದ್ರೆ ನಿಜವಾದ ಪಾಠವನ್ನು ಏನಪ್ಪ ಅಂದ್ರೆ ದೈಹಿಕ ಶಿಕ್ಷಣ ಕಲಿಸ್ತೈತಿ ಅನ್ನತಕ್ಕಂಥದ್ದನ್ನು ನಾವಿಲ್ಲಿ ಅರ್ಥೈಸ್ಕೊಳ್ಬೇಕು. ಬಿಡುವಿನ ವೇಳೆಯ ಸದುಪಯೋಗಕ್ಕೆ ಮಾರ್ಗೋಪಾಯಗಳನ್ನು ಸೂಚಿಸುತ್ತದೆ. ವಿದ್ಯಾರ್ಥಿಗಳು ಬಿಡುವಿನ ವೇಳೆಯನ್ನು ಸದುಪಯೋಗ ಹೆಂಗೆ ಪಡ್ಕೋಬೇಕು ನೋಡ್ತೀರಿ. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಎಲ್ಲ ಮಕ್ಕಳೇನಪ್ಪ ಅಂದ್ರೆ ಒಂದೊಂದು ಒತ್ತಡದಲ್ಲಿರ್ತಾರೆ. ಕೆಲವೊಂದು ದುಶ್ಚಟಗಳಿಗಂತೂ ಸಾಕಷ್ಟು ಜನ ಭಾಳ ಅತಿ ವೇಗವಾಗಿ ಅಂಟುಕೊಳ್ಳತಕ್ಕಂಥದ್ದು ಕಾಣ್ತೀವಿ. ವಿದ್ಯಾರ್ಥಿ ಕ್ರೀಡೆಯಲ್ಲಿ ಭಾಗವಹಿಸ್ತಾ ಇದ್ರೆ ಆತ ದುಶ್ಚಟಗಳಿಂದ ದೂರವಾಗಿರ್ತಾನ,
ತನಗೆ ಬಿಡಿ 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 ಸಿಕ್ಕಾಗ ಏನು ಮಾಡ್ತಾನ, ಒಂದು ಮೈದಾನ ಇದ್ರ ಪಕ್ಕದಲ್ಲೇ ಆಡೋದಕ್ಕೆ ಹೋಗ್ತಾನ. ಓ ಇವತ್ತು ನಾ ಆಟ ಆಡಿದ್ದೀನಿ ಅಂದ್ರೆ ಒಳ್ಳೆಯ ಆಹಾರ ತಿನ್ನಬೇಕು ಅಂತ ಆಲೋಚನೆ ಮಾಡ್ತಾನ. ನಾವು ಒಳ್ಳೆಯ ಆಹಾರ ತಿಂತ ಇದ್ದೀನಿ ಅಂದರೆ ಒಳ್ಳೆಯ ವ್ಯಾಯಾಮವನ್ನು ಮಾಡ್ಬೇಕಿರ್ತಕ್ಕಂಥ ಮತ್ತಷ್ಟು ಹೆಚ್ಚಿನ ವ್ಯಾಯಾಮ ಮಾಡ್ಬೇಕಂತಕ್ಕಂಥ ಕಲ್ಪನೆ ಹೊಡಿತೈತಿ. ಇದರಿಂದ ಆತನ ಸಾಧನೆಗೆ ಇದು ಸ್ಫೂರ್ತಿಯನ್ನು ನೀಡ್ತೈತಿ. ಇಲ್ಲಿ ಏನಕ್ಕೈತಿ ಅಂದ್ರೆ ಇತ್ತೀಚೆಗೆ ನೋಡಿದ್ರಿ ನೀವು ಮೊಬೈಲ್ ನಮ್ಮ ಮಗು ಏನು ಮಾಡಕತ್ತೈತಿ ರೀ, ಆಟ ಆಡಕತ್ತೈತಿ. ಎಲ್ಲಿ ಆಟ ಆಡಕತ್ತೈತಿ, ಮೊಬೈಲಲ್ಲಿ ಆಟ ಆಡಕತ್ತೈತಿ. ನೋಡ್ರಿ ನಮ್ಮ ಮಗು ಮಾನಸಿಕವಾಗಿ ಎಷ್ಟೊಂದು ಒತ್ತಡಕ್ಕೆ ಹೋಗ್ತಾ ಇದ್ದಾನೆ ಅನ್ನತಕ್ಕಂಥದ್ದನ್ನ ಇವತ್ತಿನ ದಿನಗಳಲ್ಲಿ ತಿಳಿತಾ ಇದ್ದೀವಿ. ಮುಂದೊಂದು ದಿನ ದೈಹಿಕ ಶಿಕ್ಷಣ, ಹಿಂದೆ ಅದು ಸಾಗ್ತಾ ಇದೆ, ಬಟ್ ಮುಂದೊಂದು ದಿನ ದೈಹಿಕ ಶಿಕ್ಷಣವಿಲ್ಲದೆ ಶಿಕ್ಷಣ ಇಲ್ಲ ಅನ್ನತಕ್ಕಂತಹ ದಿನ ಬರುವುದಕ್ಕೆ ಯಾವುದೇ ಸಂಶಯ ಇಲ್ಲ ಅನ್ನತಕ್ಕಂಥದ್ದನ್ನು ನಾವು ಭಾಳ ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿ ಪ್ರತಿಭೆಯ ಪ್ರದರ್ಶನಕ್ಕೆ ಅವಕಾಶ. ನೋಡ್ರಿ ಏನಕ್ಕಂತಂದ್ರೆ ಪ್ರತಿ ಒಬ್ಬರಲ್ಲಿ ಒಂದೊಂದು ರೀತಿಯಾಗಿರ್ತಕ್ಕಂಥ ಪ್ರತಿಭೆ ಆಗಿರ್ತೈತಿ. ಆ ಪ್ರತಿಭೆಯನ್ನು ಹೊರತೆಗೆಯುವುದಕ್ಕೆ ಒಂದು ವೇದಿಕೆ ಬೇಕಲ್ಲ. ಅಂಥ ವೇದಿಕೆಗಳು ಎಲ್ಲಿ ಜಾಸ್ತಿ ಸಿಗ್ತಾವ, ಕ್ರೀಡೆಯಲ್ಲಿ ಮಾತ್ರ ಸಿಗ್ತಾವ. ಅಂಥ ವೇದಿಕೆಗೆ ಏನಪ್ಪ ಅಂದರೆ ಇದು ಒಂದು ಕ್ರೀಡೆ ಸಾಕ್ಷಿಯಾಗಿಬಿಡುತ್ತೆ. ಇಲ್ಲಿವರೆಗೆ ಏನೂ ಇರಲಿಲ್ಲ, ಒಂದು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರ ಮಟ್ಟದ ಪದಕ ಪಡೆದು ಬಿಟ್ಟ, ಇವನ್ ಒಲಿಂಪಿಕ್ಕಲ್ಲಿ ಅಂತೂ ಪದಕ ಪಡೆದು ಬಿಟ್ಟ ಆತ ಈ ದೇಶದ ಪ್ರತಿ ಮೂಲೆಯ ಕೊನೆಯ ವ್ಯಕ್ತಿವರೆಗೂ ಆತ ಗುರುತಾಗಿಬಿಡ್ತಾನ. ಇದೇನಕ್ಕೈತಂದ್ರೆ ಸೂಕ್ತ ಪ್ರತಿಭೆಯನ್ನು ಅಂದರೆ ಒಬ್ಬ ಯಾರಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಜ್ಞಾನ ಇದೆ ಅನ್ನತಕ್ಕಂಥದ್ದನ್ನ ಹೊರಹಾಕುವಂಥ ವೇದಿಕೆ. ಇನ್ನು ಇಲ್ಲಿ ಏನಕ್ಕೈತಿ, ಕೆಲವೊಮ್ಮೆ ಉತ್ತಮ ಕಣ್ಣು ಕೈ ಕಣ್ಣು ಕಾಲುಗಳ ಸಂಯೋಜನಾ ಸಾಮರ್ಥ್ಯ ಇರ್ತೈತಿ. ಆದ್ರೆ ಏನಕ್ಕೈತಿ ಇಲ್ಲಿ ಅಂತ ಟ್ಯಾಲೆಂಟೆಡ್ ಪರ್ಸನ್ ಅದಾನ ಅಂತಿರ್ತೀವಿ, ಬಟ್ ಅದ್ರ ಹತ್ರ ಏನು ಮಾಡೋಕ್ಕೆ ಸಾಧ್ಯ ಇರೋಂಗಿಲ್ಲ. ಅಂಥ ವ್ಯಕ್ತಿಗೆ ಇಂಥ ಒಂದು ಕ್ರೀಡೆಯಲ್ಲಿ ತೊಡಗಿಸಿಬಿಟ್ರೆ ಆತ ಮುಂದೊಂದು ದಿನ ದೇಶಕ್ಕೆ ಕೊಡುಗೆಯನ್ನು ಕೊಡ್ತಾನ. ಇದು ಏನಕ್ಕೈತಿ ಅಂದರೆ ಸೂಕ್ತ ಪ್ರತಿಭೆಯನ್ನು ಹೊರಹಾಕೋದಕ್ಕೆ ಒಂದು ವೇದಿಕೆ ಆಕೈತಿ. ಇನ್ನೊಂದು ಏನಕ್ಕೈತಿ ಅಂದ್ರೆ ಆತ ತನ್ನ ಜೀವನದಲ್ಲಿ ಒಂದು ಕ್ರೀಡೆಯನ್ನೇ ವೃತ್ತಿಯನ್ನಾಗಿ ಮಾಡಿಕೊಂಡು ಸಂತೋಷಮಯವಾಗಿ ಜೀವನ ಸಾಗಿಸೋದಕ್ಕೆ ಇದು ಸಹಕಾರ ನೀಡ್ತೈತಿ. ಇದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಲ್ಲ, ಈ COVID-19 ಅನ್ನತಕ್ಕಂಥ ಒಂದು ಈ ಒಂದು ಮಹಾಮಾರಿ ಏನಿದೆಲ್ಲ ಕರೋನಾ, ಇಲ್ಲಿ ಸಾಕಷ್ಟು ಜನ ಏನಪ್ಪ ಅಂದ್ರೆ ನಾವು ಇಲ್ಲರಿ ಬೇರೆ ಬೇರೆ ರೋಗದಿಂದ ಬಳಲ್ತಾ ಇದ್ದೀವಿ. ಇದರ ಒಂದು ಒತ್ತಡಕ್ಕೆ ಸಿಲುಕಿಕೊಂಡು ನಾವು ಎಷ್ಟೋ ಜನ ನಮ್ಮ ಸಹೋದರ ಸಹೋದರನಾಗಿರ್ಬೋದು ಅಣ್ಣ ತಮ್ಮರಾಗಿರ್ಬೋದು ತಂದೆ ತಾಯಿಗಳು ಸಾಕಷ್ಟು ಜನ ಏನಪ್ಪ ಅಂದ್ರೆ ಅದಕ್ಕೆ ಬಲಿ ಮಾಡಿಬಿಟ್ಟಿವಿ. ಅಂಥದ್ದು ಆಗಬಾರ್ದಂದ್ರೆ ನಾವು ನೀವು ಇನ್ನಾದರೂ ಎಚ್ಚೆತ್ತುಕೊಳ್ಳೋಣ. ದೈಹಿಕ ಶಿಕ್ಷಣ, ಅದರಲ್ಲಿ ಬರ್ತಕ್ಕಂಥ ಯೋಗ ಪ್ರಾಣಾಯಾಮ ಧ್ಯಾನ ವ್ಯಾಯಾಮಗಳನ್ನು ಮಾಡ್ತಾ ಸಂತೋಷವಾಗಿ ಜೀವನವನ್ನು ಸಾಗಿಸೋಣ. ಸಂತೋಷವೇ ಜೀವನ ಆಗಬೇಕಾರೆ ದೈಹಿಕ ವ್ಯಾಯಾಮವೇ ನಮ್ಮ ಗುರಿ ಆಗಬೇಕನ್ನತಕ್ಕಂಥದ್ದನ್ನು ಮಾತಾಡ್ತಾ ಎಲ್ಲರಿಗೂ ಸಹ ಅಭಿನಂದನೆಗಳು.